ತಾಲೂಕು ವ್ಯಾಪ್ತಿಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮ. ಕನಕಗಿರಿ ತಾಲೂಕು ಮಠದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹತ್ತಿರ ವಿಶ್ವ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮವನ್ನು 29/12/2023 ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ಮಾತನಾಡಿದ ಅಧ್ಯಕ್ಷರಾದ ರಾಮಣ್ಣ ರಾಥೋಡ್, ಕಾರ್ಯಕ್ರಮಕ್ಕೆ ಸಕಲ ವಿಕಲಚೇತನರು ಬಂದು ಯಶಸ್ವಿಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಮಣ್ಣ ರಾಥೋಡ್ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವೆಂಕೋಬಾ, ನಾಗರಾಜು, ರಾಜಾಸಾಬ್, ಶಿವಗಂಗಪ್ಪ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂದಾ ಟಿವಿ, ಕನಕಗಿರಿ. ಕನಕಗಿರಿ ದೇವಸ್ಥಾನದ ಬಗ್ಗೆ ಕನಕರಾಯನ ಕಟ್ಟಿಗೆ ಅವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಆ ದಿನದಲ್ಲಿ 29ಕ್ಕೆ ನೀವು ಎಲ್ಲರೂ ಬಂದು ಕೈ ಜೋಡಿಸಿ ಅದನ್ನು ಯಶಸ್ವಿಗೊಳಿಸಬೇಕಲ್ಲಿ ತಮ್ಮಲ್ಲಿ ಕಾರ್ಯಕ್ರಮಕ್ಕೆ ಅಂದರೆ ಗೌರ್ಮೆಂಟ್ ಇಲ್ಲದೆ ಸರ್ಕಾರದ ಏನನ್ನ ನಿಮಗೆ ಸೌಲಭ್ಯಗಳ ವ್ಯವಸ್ಥೆ ಮಾಡಿದ್ದೀರಾ? ನಮ್ಮ ಕಾರ್ಯಗಳಾಗಲಕ್ಕ ನಮ್ಮ ಸವಲತ್ತುಗಳನ್ನು ನಾವು ಮುಂದೆ ಹೋರಾಟ ಮುಖಾಂತರ ತಗೋಬೇಕು ಅಂತೇಳಿ ಈ ಕಾರ್ಯಕ್ರಮ ಒಂದು ಯಶಸ್ವಿಗೊಳಿಸಿ ನಮಗೆ ಬೇಕಾದ ಸವಲತ್ತುಗಳನ್ನು ತಗೋಬೇಕು ಅಂತೇಳಿ ನಾವು ಅನ್ಕೊಂತೀವಿ. ಮೂಲಭೂತ ಸೌಕರ್ಯಗಳ ಬಗ್ಗೆ ಸರ್ಕಾರದಲ್ಲಿ ನೀವು ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟ ವಿಶ್ವ ಅಂಗವಿಕಲರ ದಿನಾಚರಣೆ ಕನಕಗಿರಿ ತಾಲೂಕಿನಲ್ಲಿ ನಾವು ವಿಶ್ವ ಅಂಗವಿಕಲರ ದಿನಾಚರಣೆ ಮಾಡ್ತಿದ್ದೀವಿ. December 29 ಡೇಟ್. ನಮ್ಮ ಹಳ್ಳಿಯಿಂದ ಇರ್ತಕ್ಕಂಥ ಇವತ್ತು ಅಂಗವಿಕಲರು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗವಿಕಲರು, ಅದು ಅಂಗವಿಕಲರಲ್ಲಿ 21 ಅಂಗವಿಕಲರಿದ್ದಾರೆ, ಎಲ್ಲ ಅಂಗವಿಕಲರು ಬಂದು ನಮ್ಮ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಭಾಗಿಯಾಗಿ ಎಲ್ಲರೂ ಸಹೋದ್ಯೋಗದಿಂದ ನಾವು ನೆರವೇರಿಸಿ ನಾವು ಕೊಡಬೇಕು. ಆಮೇಲೆ ನಮ್ಮ ಅಂಗವಿಕಲರ ಬೇಡಿಕೆಗಳು ಸಾಕಷ್ಟು ಇದೆ ರೀ. ನಮ್ಮ ಬೇಡಿಕೆಯನ್ನು ಸರ್ಕಾರ ಇಲ್ಲಿಯವರಿಗೇನು ನಮಗೆ ಏನು ಗಮನಕ್ಕೆ ತಗೊಂಬಂದಿಲ್ಲ, ನಮ್ಮದೇನು ಕೆಲಸನ ನೆರವೇರಿಸಿಲ್ಲ. ಆಮೇಲೆ ಅಂಗವಿಕಲರು ಈ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿಂದ 100, 120, 150, 150 ಅಂಗವಿಕಲರು ಇದ್ದಾರೆ. ಈಗ ಓಡಾಡ್ತಕ್ಕಂಥ ಅಂಗವಿಕಲರು ತಮ್ಮ ಕೆಲಸ ಮಾಡ್ಕೊಂತಾರೆ ಸರ್. ಈಗ ಬೇರೆ ಈಗ ಮನೆ ಕುಂತಲೇಕು ಇರ್ತಕ್ಕಂಥ ಅಂಗವಿಕಲರು ಕೆಲಸ ಆಗಿಲ್ಲ. ಈಗ ಸರ್ಕಾರ ಏನಾಗೈತೆ ಅಂದ್ರೆ ಈಗ ನಮ್ಮನ್ನ ಅಂಗವಿಕಲರು ಅಂದರೆ ಒಟ್ಟು ಏನೋ ಒಂದು ಅವರು ಇವ್ರದ್ದೇನು ಬಿಡಪ್ಪ ಅನ್ನಂಗಾಗಿಬಿಟ್ಟತಿ. ಈಗ ನಾವು ನಮಗೆ ಬರ್ತಕ್ಕಂಥ ಸೌಲಭ್ಯ ಏನೈತೆ ಸರ್, ಎಲ್ಲ ನಮ್ಮ ಇಲಾಖೆಯಿಂದ ನಾವು ತಗೊಂಡಿವಿ, ಆಮೇಲೆ ಕೊಡಿಸೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಂಗವಿಕಲರು VRW ಕೆಲಸ ಮಾಡ್ತಕ್ಕಂಥ VRW ಅದೇವ್ರಿ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬರು ನೇಮಕ ಮಾಡ್ಕೊಂಡಾರ. ಅವರು ಎಲ್ಲ ಸಾಧ್ಯದಷ್ಟು ಮಟ್ಟಿಗೆ ಕೆಲಸ ಮಾಡಿ ಅವರಿಗೆಲ್ಲ ವೀಲ್ಚೇರು, ಗಾಡಿನೋ ಇವನು, ಆಮೇಲೆ ಮಾಸಾಶನ, ಆಮೇಲೆ ಆಧಾರ ಯೋಜನೆ ಇವೆಲ್ಲ ಅವರಿಗೆ ಕೊಡಿಸಿ ಅವರಿಗೆಲ್ಲ ಕೆಲಸ ಮಾಡಿಕೊಟ್ಟಾರ. ಆದ್ರೂ ಇನ್ನೂ ನಮ್ಮ ಅಂಗವಿಕಲರು ಹಿಂದುಳಿದಿದ್ದಾರೆ. ಆದರೆ ನಮಗೆ ಸರ್ಕಾರ ಸೌಲಭ್ಯನ ಇನ್ನೂ ಸರಿಯಾಗಿ ಮುಟ್ತೇ ಇಲ್ಲ. ಆ ಸೌಲಭ್ಯನೂ ನಾವು ಮುಟ್ಟಿಸಬೇಕಂದಪ್ಪ ಅಂದ್ರೆ ನಾವೊಂದು ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಅಂಗವಿಕಲರನ್ನು ನಾವು ಕರೆಸಿ ನಾವು ವಿಶ್ವ ಅಂಗವಿಕಲ ದಿನಾಚರಣೆಯನ್ನು ಮಾಡಿ ಮುಂದೆ ನಮಗೆ ಸರ್ಕಾರ ನಮಗೆ ಏನು ನಮ್ಮಲ್ಲಿ ಇರ್ತಕ್ಕಂಥದ್ದು ಇವತ್ತು ದೇಹದಲ್ಲಿ 100 ನ್ಯೂನತೆಗಳದೇವ್ರಿ ನಮ್ಮ ಭಾಗದ ನಮ್ಮ ಅಂಗವಿಕಲರ ಬಗ್ಗೆ ನಮ್ಮನ್ನು ಇವತ್ತು ಸರ್ಕಾರ ಇವತ್ತು ಯಾಕೆ ಕಣ್ಣಿಲ್ಲಿ ನೋಡ್ತಾನ್ರೆ ನಾವು ಅದನ್ನು ನಾವು ಸಹಿಸೋದಿಲ್ಲ. ನಾವು ಎಂದಿನಿಂದ ನಾವು ಹೋರಾಟವನ್ನು ಮಾಡಿ ನಾವು ಆ ಸರ್ಕಾರದಿಂದ ಸೌಲಭ್ಯನ ತಗೊಳಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ನಮ್ಮ ಕನಕಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಆಮೇಲೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ನಮಗೆ ಬಂದು ಸಹಕರಿಸಬೇಕಂತ ನಾನು ಇಲ್ಲಿ